ಸಂವಿಧಾನವನ್ನು ಬದಲಾಯಿಸ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ನಿಮ್ಮ ಆರ್ಥಿಕ ಸಲಹೆಗಾರ ಹೇಳಿದಾಗ ಯಾಕೆ ಅವನು ನಿನ್ನೂ ಕಿತ್ತಾಕ್ಲಿಲ್ಲ? ನೀವು ರಾಮ ಜೋಯಿಸ್ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಹಿಂದುಳಿದ ವರ್ಗಗಳ ಮತ್ತು SC/ST ಮೀಸಲಾತಿನ ತೆಗಿಲಿಕ್ಕೋಸ್ಕರ ಎಷ್ಟು ಕೇಸ್ಗಳು ಹಾಕಿದ್ದಾರೆ ಅಂತ ನಿಮ್ಗೇನಾದರೂ ಲೆಕ್ಕ ಇದೆಯಾ? ನಿಮ್ಗೇನಾದರೂ ಇದಕ್ಕಿಂತಲೂ ಹಿಪೋಕ್ರೆಸಿ ಒಂದೇನಾದರೂ ಬೇಕಾಗಿದೆಯಾ? ನಿಮಗೆ ಸುಳ್ಳುಗಳು ಹೇಳೋದಕ್ಕೆ ನಿಮಗೇನು ಇದು ಬೇಕಾಗಿಲ್ವಾ? ಅವತ್ತಿನ ದಿವಸ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ರಿಸರ್ವೇಷನ್ ಕೊಡ್ತೀವಿ ಅಂತ ಹೇಳಿಬಿಟ್ಟು ಮಂಡಲ್ ಕಮಿಷನ್ ತಂದಾಗ ಕಮಂಡಲ್ ಮಾಡಿದ್ದೆ ಯಾರು? ನೀವಲ್ವಾ? ಕಮಂಡಲ್ ಮಾಡಿ ಪಾಪ ಇನ್ನೋಸೆಂಟ್ ಆಗಿರುವಂಥ ಹುಡುಗರನ್ನೆಲ್ಲ ಕೊಂದ್ರಲ್ರಿ ನೀವು. ನೀವಿವತ್ತು OBC ರಿಸರ್ವೇಷನ್ ಬಗ್ಗೆ, SC/ST ರಿಸರ್ವೇಷನ್ ಬಗ್ಗೆ ಮಾತಾಡ್ತಾ ಇದ್ದಾರಾ? ನಿಮ್ಗೆ ಯಾವ ಅರ್ಹತೆ ಮಾತಾಡೋಕ್ಕೆ, ಯಾವ ನೈತಿಕತೆ ನಿಮಗಿದೆ ಮಾತಾಡೋಕ್ಕೆ? ನೋಡಿ, ಸುಳ್ಳೇಳಿ ಜನಗಳನ್ನು ದಿಕ್ತಪ್ಪಿಸ್ತಾ ಇದ್ದೀರಲ್ಲ. ನಿಮಗೇನಾದರೂ ಕನಿಷ್ಠ ಪ್ರಜ್ಞೆ ಇದ್ದಿದ್ದರೆ ಕರ್ನಾಟಕದಲ್ಲಿ ಇವತ್ತರೆಗೂ ಕೂಡ ಮುಸ್ಲಿಂ ಸಮುದಾಯಕ್ಕೆ ರಿಸರ್ವೇಷನ್ ಕೊಡ್ತಾ ಇರೋದು ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ. ನಿನ್ನೆ ಕರ್ನಾಟಕದ ಮುಖ್ಯ ದಿನಪತ್ರಿಕೆಗಳಲ್ಲಿ ಒಂದು ಜಾಹೀರಾತು ಬಂದಿದೆ, BJP ಕೊಟ್ಟಿರುವಂಥ ಜಾಹೀರಾತು ಅದು. ಅದರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನವೇ ನಮಗೆ ಧರ್ಮಗ್ರಂಥ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಮಾತನ್ನು ಹೇಳ್ತಾರೆ, ಏನಪ್ಪ ಅಂತ ಹೇಳಿದ್ರೆ, ಧರ್ಮದ ಆಧಾರದಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡಲು ಸಂವಿಧಾನವನ್ನೇ ತಿದ್ದುಪಡಿ ಮಾಡಲು ಕಾಂಗ್ರೆಸ್ ಸಂಚು ರೂಪಿಸಿದೆ. ನನ್ನ ಕೊನೆಯ ಉಸಿರು ಇರುವವರೆಗೂ SC/ST ಹಾಗೂ OBCಗಳ ಮೀಸಲಾತಿಯನ್ನು ಕಿತ್ತು ಮುಸ್ಲಿಮರಿಗೆ ನೀಡಲು ಬಿಡುವುದಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿದೆ. ಇದನ್ನು ನೋಡಿದ ಮೇಲೆ ನನಗನ್ಸಿದ್ದು ಏನಂತಂದರೆ, ಒಬ್ಬ ಪ್ರಧಾನಮಂತ್ರಿಯಾದವರು ತನ್ನ ಸ್ಥಾನಮಾನದಲ್ಲಿ ಕೂತ್ಕೊಂಡು ಕನಿಷ್ಠ ಆ ಸ್ಥಾನಕ್ಕೆ ಒಂದು ಘನತೆಯನ್ನು ತಂದುಕೊಡ್ಬೇಕೇ ಹೊರತು ಹಿಂಗೆ ಹಸಿ ಸುಳ್ಳನ್ನು ಹೇಳಬಾರ್ದು ಅಂತದ್ದು. ಯಾಕೆ ನನಗೆ ಇಷ್ಟೊಂದು ಬೇಸರ ಆಯಿತು ಅಂತ ಹೇಳಿದ್ರೆ, ಈ ಮನುಷ್ಯನಿಗೆ ಕನಿಷ್ಠ ಸಂವಿಧಾನದ ಬಗ್ಗೆ ಆಗಿರುವಂತಹ ಆನ್ಸ್ಲಾಟ್ಸ್ ಏನು? ಸಂವಿಧಾನವನ್ನು ಇವರ ಸಂಘ ಪರಿವಾರ ಯಾವತ್ತರಿಂದ ವಿರೋಧಿಸ್ತಾ ಬಂದಿದೆ? ಇವತ್ತಿಗೂ ಕೂಡ ಸಂವಿಧಾನವನ್ನು ಯಾವ ರೀತಿಯಲ್ಲಿ ವಿರೋಧಿಸ್ಕೊಂಬಂದಿದ್ದಾರೆ? ಯಾವ ರೀತಿಯಲ್ಲಿ ಅವರು ಅಂಬೇಡ್ಕರ್ಗೆ ಅವಮಾನ ಮಾಡ್ಕೊಂಬಂದಿದ್ದಾರೆ? ಈ ಸತ್ಯಗಳನ್ನು ನಿಮ್ಮ ಮುಂದಗಡೆ ಹಂಚ್ಕೋಬೇಕು ಅಂತ ನಾನು ಹೇಳ್ತೀನಿ. ಮೂಲತಃ ಸಂವಿಧಾನವನ್ನು ಬರೆದಂತಹ ಸಂದರ್ಭದಲ್ಲಿ ಇವರು RSSನ ಆರ್ಗನೈಸರ್ ಪೇಪರಲ್ಲಿ ಇಟ್ಸ್ ಎ ಫ್ಲೋಟಿಂಗ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಇದು ತೇಲಾಡುವ ಸಂವಿಧಾನ ಅಂತ ಕರೀತಾರೆ. ತೇಲಾಡುವ ಸಂವಿಧಾನ ಅಂದರೆ ಇದಕ್ಕೆ ದಿಕ್ಕು ದೆಸೆ ಇಲ್ಲ ಅನ್ನೋ ಅರ್ಥದಲ್ಲಿ ಮಾತಾಡ್ತಾರೆ ಇವರು RSS ಆರ್ಗನೈಸೇಷನ್ ಆರ್ಗನೈಸರ್ ಅಂತ ಒಂದು ಮುಖವಾಣಿಯಲ್ಲಿ. ಇದು RSSನ ಮುಖವಾಣಿ ಅದು. ಅದು ಆ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅದಕ್ಕೆ ಉತ್ತರ ಕೊಡ್ತಾರೆ, ಹೌದು ಇದು ಫ್ಲೋಟಿಂಗ್ ಕಾನ್ಸ್ಟಿಟ್ಯೂಷನ್ನೇ, ಆದರೆ ಇದಕ್ಕೊಂದು ದಿಕ್ಕು ದೆಸೆ ಇದೆ, ಇದಕ್ಕೊಬ್ಬ ನಿರ್ದೇಶಕ ಇದ್ದಾನೆ, ಅದರಿಂದ ಇದೆಲ್ಲಿಗೆ ತಲುಪಬೇಕೋ ತಲುಪುತ್ತೆ ಅಂತ ಹೇಳ್ತಾರೆ. ಅಲ್ಲಿಂದ ಆಚೆಗೆ ಸತತವಾಗಿ ಸಂವಿಧಾನವನ್ನು ಮತ್ತು ಬಾಬಾ ಸಾಹೇಬರನ್ನು ಸಂಘ ಪರಿವಾರ ಅಟ್ಯಾಕ್ ಮಾಡಿಕೊಂಡೇ ಬಂದಿದೆ. ಕಳೆದ 100 ವರ್ಷಗಳಿಂದಲೂ ಅವ್ರು ಮಾಡಿರೋ ಕೆಲಸ ಇದನ್ನೇ. ಇಲ್ಲಿ ಎಲ್ಲಕ್ಕಿಂತಲೂ ಮುಖ್ಯವಾಗಿ ಬಾಬಾ ಸಾಹೇಬರ ಬಗ್ಗೆ ಹೇಳುವಂಥ ಸಂದರ್ಭದಲ್ಲಿ ಎಂಥ ಸುಳ್ಳುಗಳನ್ನು ಹರಿಬಿಟ್ರು ಅಂತ ಹೇಳಿದ್ರೆ, ಅಂಬೇಡ್ಕರ್ ಒಬ್ಬರೇ ಸಂವಿಧಾನ ಬರೀಲಿಲ್ಲ ಅನ್ನೋಂಥದ್ದನ್ನು ಹರಿಬಿಟ್ರು. ಅಂಬೇಡ್ಕರು ಬೇರೆ ಬೇರೆ ಕಡೆಯಿಂದ ಸಂವಿಧಾನವನ್ನು ಕದ್ದಿದ್ದಾರೆ ಅಂತ ಹೇಳಿದ್ರು. ಅಂಬೇಡ್ಕರ್ಗೆ ಒಬ್ಬರಿಗೆ ಆಗ್ತಾ ಇತ್ತ ಸಂವಿಧಾನ ಬರೀಲಿಕ್ಕೆ ಅಂತ ಪ್ರಶ್ನೆ ಮಾಡಿದ್ರು. ಇದೆಲ್ಲ ಮಾಡ್ಕೊಂಬಂದರು. ಅದ್ರ ಜೊತೆಗೆ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನವನ್ನು ವಿರೋಧಿಸೋದಲ್ಲದೆ ಅಂಬೇಡ್ಕರ್ ಕೊಟ್ಟಂತಹ ಹಿಂದೂ ಕೋಡ್ ಬಿಲ್ಲನ್ನು, ಹೆಣ್ಮಕ್ಕಳಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಾನ ಹಕ್ಕು ಬರಬೇಕು ಅಂತ ಬಾಬಾ ಸಾಹೇಬರು ಕೊಟ್ಟಂಥ ಒಂದು ಕೋಡ್ ಬಿಲ್ಲನ್ನು ಕೂಡ ಇವರು ಹೀಯಾಡಿಸಿ ಮಾತಾಡಿದ್ರು, ಇದೇ ಸಂಘ ಪರಿವಾರ. ಇದರ ಇತಿಹಾಸ ಮೋದಿಗೆ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದಾರೆ. ಇವತ್ತು ಸಂವಿಧಾನದ ಬಗ್ಗೆ ಮಾತಾಡುತ್ತವ್ರಿಗೆ ಇದು ಗೊತ್ತಿಲ್ವಾ? ಇದಾದ ಮೇಲೆ ಇದೇ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ BJPಯ ಒಬ್ಬ ಮಂತ್ರಿ ಅರುಣ್ ಶೌರಿ ಅಂತ ಒಬ್ಬ BJP ಸರ್ಕಾರದಲ್ಲಿ ಮಂತ್ರಿಯಾಗಿದ್ದ ಒಬ್ಬ ವ್ಯಕ್ತಿ ವರ್ಷಿಫಿಂಗ್ ದ ಫಾಲ್ಸ್ ಗಾಡ್ಸ್ ಅಂತೇಳಿಬಿಟ್ಟು ಒಂದು ಪುಸ್ತಕ ಬರೀತಾರೆ. ಆ ಪುಸ್ತಕದಲ್ಲಿ ಬಾಬಾ ಸಾಹೇಬರನ್ನು ಇಂಚಾಗಿ ಅವಮಾನ ಮಾಡಿದ್ದಾರೆ, ಸುಳ್ಳುಗಳನ್ನು ಹೇಳಿ ಇಂಚಾಗಿ ಅವಮಾನ ಮಾಡಿದ್ದಾರೆ. ಆವಾಗ ನೀವು ಯಾಕೆ ಅವ್ರ ಮೇಲೆ ಆ್ಯಕ್ಷನ್ ತಗೊಂಡಿಲ್ಲ? ಯಾಕೆ ಆತನ ಮಂತ್ರಿಗಿರಿಂದ ಕಿತ್ತಾಕಲಿಲ್ಲ? ಯಾಕೆ ಇವತ್ತಿಗೂ BJPಯಿಂದ ಅವನ್ನ ಸಸ್ಪೆಂಡ್ ಮಾಡಿಲ್ಲ? ನಿಮಗೆ ನಿಜವಾಗ್ಲೂ ಅಂಬೇಡ್ಕರ್ ಬಗ್ಗೆ ಪ್ರೀತಿ ಇದ್ದಿದ್ದರೆ ಯಾಕೆ ಇದನ್ನೆಲ್ಲ ಮಾಡಲಿಲ್ಲ? ಅದರ ಜೊತೆಗೆ ಇವರು ಸಂವಿಧಾನ ಮತ್ತು ಸಂವಿಧಾನದಲ್ಲಿ ಬರುವಂತಹ SC/ST OBC ಮೀಸಲಾತಿ ಇವುಗಳ ಬಗ್ಗೆ ಭಾಳ ಕಾಳಜಿ ಇಟ್ಕೊಂಡು ಮಾತಾಡೋರ ಥರ ಮಾತಾಡ್ತಾ ಇದ್ದಾರೆ. ನಾನು ಪ್ರಾಣ ಹೋದರೂ ಕೂಡ ನಾನು ಬಿಟ್ಕೊಡಲ್ಲ ಅಂತೇಳ್ಬಿಟ್ಟು ಯಾರು ರೀ ಅವ್ರಿಗೆ ಕಿತ್ಕೊಟ್ಟಿದ್ದು? ಎಲ್ಲಿ ಮುಸ್ಲಿಮ್ಸ್ರು ಕಿತ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ರೀ? ಯಾರು ಮಾತಾಡ್ತಿದ್ದಾರೆ? ಕನಿಷ್ಠ ಜ್ಞಾನ ಬೇಡವಾ ನಿಮಗೆ? ಈ ರೀತಿ ಇಷ್ಟು ಸುಳ್ಳನ್ನು ನಾವು ಸಾರ್ವಜನಿಕವಾಗಿ ಹೇಳಬಾರ್ದು, ಅದನ್ನು ಜಾಹೀರಾತು ಕೊಟ್ಟು ಸುಳ್ಳು ಹೇಳ್ತಿರಲ್ರಿ.
ನನಗೆ ಆಶ್ಚರ್ಯ ಆಗ್ತಾ ಇರುತ್ತದೆ ಏನಂತಂದರೆ, ಇವರು ಹೇಳೋ ಅಂತಹ ಮಾತುಗಳಲ್ಲಿ ಎಷ್ಟು ಅಸತ್ಯ ಇದೆ ಅನ್ನಲಿಕ್ಕೆ ಇನ್ಸಿಡೆನ್ಸ್ಗಳು ಸಮೇತ ನಾವು ಹೇಳಬಹುದು. ಇವರು ಓ ಬಿ ಸಿ ಮೀಸಲಾತಿನ ಕೊಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇವರ ಪಕ್ಷದ ರಾಮಾಜೋಯಿಸ್ ಜಸ್ಟಿಸ್ ರಾಮಾಜೋಯಿಸನ್ನು ಇವರು ರಾಜ್ಯಸಭಾ ಮೆಂಬರ್ ಮಾಡಿ ಅವ್ರಿಗೊಂದು ಆಫೀಸ್ ಮಾಡಿಕೊಟ್ಟಿದ್ರು. ಸುಮಾರು 50-100 ಜನ ಅಡ್ವೊಕೇಟ್ಸು ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಮೀಸಲಾತಿ ಎಸ್ ಸಿ ಎಸ್ ಟಿ ಮೀಸಲಾತಿಗೆ ವಿರುದ್ಧವಾಗಿ, ಓ ಬಿ ಸಿ ಮೀಸಲಾತಿಗೆ ವಿರುದ್ಧವಾಗಿ ಪ್ರತಿದಿನ ಕೆಲಸ ಮಾಡ್ತಾಯಿದ್ರು. ನಮ್ಮ ಕರ್ನಾಟಕದಲ್ಲಿ ಇದು 73 ಮತ್ತು 74ನೇ ಅಮೆಂಡ್ಮೆಂಟ್ ತಂದು ನಮ್ಮ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೊಡಬೇಕು ಸ್ಥಳೀಯ ಸಂಸ್ಥೆಗಳಲ್ಲಿ ಅಂತ ಹೇಳಿದಾಗ ಅದನ್ನು ಚಾಲೆಂಜ್ ಮಾಡಿದವ್ರು ಯಾರ್ರಿ? ನಿಮ್ಮ ರಾಮಜೋಯಿಸ್ ಅಲ್ವಾ? ರಾಮಜೋಯಿಸ್ಗೆ ಯಾಕೆ ಅವತ್ತು ಹೇಳಲಿಲ್ಲ ನೀವು ಇವರು ವಿರುದ್ಧ ಇದ್ದೀರಿ ಅಂತ ಹೇಳಿಬಿಟ್ಟಿದೆ? ರಾಮಜೋಯಿಸ್ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಹಿಂದುಳಿದ ವರ್ಗಗಳ ಮತ್ತು ಎಸ್ ಸಿ ಎಸ್ ಟಿಗಳ ಮೀಸಲಾತಿನ ತೆಗಿಲಿಕ್ಕೋಸ್ಕರ ಎಷ್ಟು ಕೇಸ್ಗಳು ಹಾಕಿದ್ದಾರೆ ಅಂತ ನಿಮಗೇನಾದರೂ ಲೆಕ್ಕ ಇದೆಯಾ? ನಿಮಗೇನಾದರೂ ಯಾಕೆ ಮಾತಾಡಲಿಲ್ಲ ಅವತ್ತು ನಿಮ್ಮ ಸಂಘ ಪರಿವಾರ? ರಾಮಜೋಯಿಸ್ ಏನು ಆರ್ಡಿನರಿ ಮನುಷ್ಯನ? ಎಲ್ಲೆಲ್ಲೂ ಇದ್ದವರು ಅವರು ಒಬ್ಬ ಜಸ್ಟಿಸ್ ಆಗಿದ್ದಂಥ ಒಬ್ಬ ಚೀಫ್ ಜಸ್ಟಿಸ್ ಆಗಿದ್ದಂತಹ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಆಗಿದ್ದಂಥವರು, ಅವ್ರು ನಿಮ್ಮ ಪರವಾಗಿ ನಿಮ್ಮ ಸಂಘ ಪರಿವಾರ ಅವ್ರನ್ನ ರಾಜ್ಯಸಭಾ ಮೆಂಬರ್ ಮಾಡುತ್ತಲ್ಲ ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟಿದೆ. ಆವಾಗ ನಿಮ್ಗೆ ಯಾಕೆ ಅನ್ನಿಸ್ಲಿಲ್ಲ ಇದು? ಇಷ್ಟೆಲ್ಲ ಮಾತಾಡ್ತಿರಲ್ಲ, ಅನಂತಕುಮಾರ್ ಹೆಗಡೆ ಸತತವಾಗಿ ಹೇಳ್ತಾ ಇದ್ದಾರೆ ನಾನು ಸಂವಿಧಾನನ ಬದಲಾಯಿಸ್ತೀನಿ ಬದಲಾಯಿಸ್ತೀವಿ ಬದಲಾಯಿಸ್ತೀವಿ ಅಂತ ಹೇಳಿಬಿಟ್ಟಿದೆ. ಯಾಕೆ ಆದ್ಮೇಲೆ ಇನ್ನೂ ಆ್ಯಕ್ಷನ್ ತಗೊಂಡಿಲ್ಲ? ಪಕ್ಷದಿಂದ ಯಾಕೆ ಅದನ್ನ ಇನ್ನೂ ಹೊರಗಡೆ ಹಾಕಿಲ್ಲ? ಮೊನ್ನೆ ಎಲೆಕ್ಷನ್ ನಿಂತಿರುವಂಥ ಒಬ್ಬ ಹೆಣ್ಮಗಳು ತದು ಗೀತಾ ಬಾದ್ರಿ ಅತ್ಲೋ ಏನೋ ಒಂದು ಒಬ್ಬ ಹೆಣ್ಮಗಳು ರಾಜಸ್ಥಾನದಲ್ಲಿ ನಿಂತ್ಕೊಂಡಿದ್ದಾಳೆ. ಇದರಲ್ಲಿ ಆಕೆ ನಾವು ಸಂವಿಧಾನ ಬದಲಾಯಿಸಲು ಮಾಡಲಿಕ್ಕೋಸ್ಕರನೇ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾಳೆ. ಆಕೆಗೆ ಸೀಟ್ ಕೊಟ್ಟಿದ್ದೀರಾ? ಆಕೆ ಇವತ್ತು ಕಂಟೆಸ್ಟ್ ಮಾಡ್ತಾ ಇದ್ದಾಳೆ. ಯಾಕೆ ಸೀಟನ್ನು ಹಿಂಪಡೆಯಲಿಲ್ಲ ನೀವು? ಸಂವಿಧಾನ ವಿರೋಧಿಗಳು ಅಂತೇಳ್ಬಿಟ್ಟು ಯಾಕೆ ಹಿಂಪಡೆಯಲಿಲ್ಲ? ನಿಮ್ಮದೇ ಸರ್ಕಾರ ಇರುವಾಗ ಜಂತರ್ ಮಂತರಲ್ಲಿ ಸಂವಿಧಾನನ ಸುಟ್ಟರಲ್ಲ, ಏನು ಆ್ಯಕ್ಷನ್ ತೊಗೊಂಡ್ರಿ ಅವ್ರ ವಿರುದ್ಧ? ಏನು ಆ್ಯಕ್ಷನ್ ತೊಗೊಂಡ್ರಿ ನೀವು? ಅವನು ಸುಮ್ಮನೆ ಬಿಟ್ಟರಲ್ಲ, ಏನೂ ಮಾಡಲೇ ಇಲ್ವಲ್ಲ ನೀವು. ಇದೆಲ್ಲಕ್ಕಿಂತಲೂ ಹೆಚ್ಚಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆರ್ಥಿಕ ಸಲಹೆಗಾರ ಬಿಬೇಕ್ ಡೆಬ್ರಾಯ್ ಅಂತೇಳ್ಬಿಟ್ಟು ಒಬ್ಬ ಆರ್ಥಿಕ ಸಲಹೆಗಾರ ಹೇಳ್ತಾನೆ ನಾವು ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತೇಳ್ಬಿಟ್ಟು. ನಿಮ್ಮ ಪ್ರಧಾನಮಂತ್ರಿಗಳ ಕಚೇರಿಯಿಂದ ಒಂದೇ ಒಂದು ಸ್ಟೇಟ್ಮೆಂಟ್ ಬರಲಿಲ್ಲ. ಈತ ಹೇಳಿದ್ದಂದು ಎಲ್ಲ ಪತ್ರಿಕೆಗಳಲ್ಲೂ ಬಂದವು, ಎಲ್ಲ ಇದ್ರ ಬಗ್ಗೆ ಚರ್ಚೆ ಆಯಿತು, ಸುಮಾರು ಜನ ಚರ್ಚೆ ಮಾಡಿದ್ರು ಇದ್ರ ಬಗ್ಗೆ. ಯಾಕೆ ನಿಮ್ಮ ಪ್ರಧಾನಮಂತ್ರಿ ಇದರಿಂದ ಒಂದೇ ಒಂದು ಸ್ಟೇಟ್ಮೆಂಟ್ ಬರಲಿಲ್ಲ? ಸಂವಿಧಾನವನ್ನು ಬದಲಾಯಿಸ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ನಿಮ್ಮ ಆರ್ಥಿಕ ಸಲಹೆಗಾರ ಹೇಳಿದಾಗ ಯಾಕೆ ಅವನು ನಿನ್ನೂ ಕಿತ್ತಾಕಲಿಲ್ಲ ನೀವು? ಇದಕ್ಕಿಂತಲೂ ಹಿಪೋಕ್ರೆಸಿ ಒಂದೇನಾದರೂ ಬೇಕಾಗಿದೆಯಾ ನಿಮಗೆ? ಸುಳ್ಳುಗಳು ಹೇಳೋದಕ್ಕೆ ನಿಮಗೇನು ಇದು ಬೇಕಾಗಿಲ್ವಾ? ಅವತ್ತಿನ ದಿವಸ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ರಿಸರ್ವೇಷನ್ ಕೊಡ್ತೀವಿ ಅಂತ ಹೇಳಿಬಿಟ್ಟು ಮಂಡಲ್ ಕಮಿಷನ್ ತಂದಾಗ ಕಮಂಡಲ್ ಮಾಡಿದ್ದೆ ಯಾರು? ನೀವಲ್ವಾ? ಕಮಂಡಲ್ ಮಾಡಿ ಪಾಪ ಇನ್ನೋಸೆಂಟ್ ಆಗಿರುವಂಥ ಹುಡುಗರನ್ನೆಲ್ಲ ಕೊಂದ್ರಲ್ರಿ ನೀವು. ನೀವಿವತ್ತು ಓ ಬಿ ಸಿ ರಿಸರ್ವೇಷನ್ ಬಗ್ಗೆ, ಎಸ್ ಸಿ ಎಸ್ ಟಿ ರಿಸರ್ವೇಷನ್ ಬಗ್ಗೆ ಮಾತಾಡ್ತಾ ಇದ್ದಾರಾ? ನಿಮ್ಗೆ ಯಾವ ಅರ್ಹತೆ ಮಾತಾಡೋಕ್ಕೆ? ಯಾವ ನೈತಿಕತೆ ನಿಮಗಿದೆ ಮಾತಾಡೋಕ್ಕೆ? ನಿಮಗೆ ಸುಳ್ಳೇಳಿ ಜನಗಳನ್ನು ದಿಕ್ಕು ತಪ್ಪಿಸ್ತಾ ಇದ್ದೀರಲ್ಲ. ನಿಮಗೇನಾದರೂ ಕನಿಷ್ಠ ಪ್ರಜ್ಞೆ ಇದ್ದಿದ್ದರೆ ಕರ್ನಾಟಕದಲ್ಲಿ ಇವತ್ತರೆಗೂ ಕೂಡ ಮುಸ್ಲಿಂ ಸಮುದಾಯಕ್ಕೆ ರಿಸರ್ವೇಷನ್ ಕೊಡ್ತಾ ಇರೋದು ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ, ಅವ್ರ ಧಾರ್ಮಿಕ ಅಲ್ಪಸಂಖ್ಯಾತರು ಅಂತಲ್ಲ. ಆ ಕನಿಷ್ಠ ಜ್ಞಾನ ಇರಬೇಕಾಗಿತ್ತು. ಅಟ್ಲೀಸ್ಟ್ ನೀವು ಯಾರಾದರೂ ಓದ್ಕೊಂಡವ್ರನ್ನೋ ಜ್ಞಾನ ಇರೋವ್ರನ್ನೋ ಕೇಳಿ ಸ್ಟೇಟ್ಮೆಂಟ್ ಕೊಡಬೇಕಾಗಿತ್ತು. ಪ್ರಧಾನಮಂತ್ರಿ ಸ್ಥಾನದಲ್ಲಿ ನಿಂತಿರುವಂಥವ್ರು ನೀವು. ಇಡೀ ಜಸ್ಟಿಸ್ ಮಿಲ್ಲರ್ ಕಮಿಷನ್ನು, ಬಿಫೋರ್ ದ ಇಂಡಿಪೆಂಡೆನ್ಸು ಬಂದಂಥ ಕಮಿಷನ್ನು, ಆ ಕಮಿಷನಲ್ಲಿ ಮುಸ್ಲಿಂ ಸಮುದಾಯವನ್ನು ಬ್ಯಾಕ್ವರ್ಡ್ ಕ್ಲಾಸಸ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಸ್ವತಂತ್ರ ನಂತರ ಬಂದಂಥ ಕಮಿಷನ್ಗಳು ಹಾವನೂರು ಕಮಿಷನ್ ಇರ್ಬೋದು, ಜಸ್ಟಿಸ್ ಚಿನ್ನಪ್ಪರೆಡ್ಡಿ ಕಮಿಷನ್ ಇರ್ಬೋದು, ವೆಂಕಟಸ್ವಾಮಿ ಕಮಿಷನ್ ಇರ್ಬೋದು, ನಮ್ಮ ಎಲ್ಲ ಕಮಿಷನರ್ಗಳು ಇನ್ಕ್ಲೂಡಿಂಗ್ ನನ್ನ ಕಮಿಷನ್ ಸೇರಿಸ್ಕೊಂಡಂತೆ ಎಲ್ಲ ಕಮಿಷನರ್ಗಳನ್ನು ಮುಸ್ಲಿಂ ಸಮುದಾಯವನ್ನು ನಾವು ಹಿಂದುಳಿದ ವರ್ಗ ಅಂತಲೇ ಕನ್ಸಿಡರ್ ಮಾಡಿದ್ವಿ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳು, ಹೈಕೋರ್ಟ್ ಜಡ್ಜ್ಮೆಂಟ್ಗಳು, ದೇವರಾಜ್ ಅರಸ್ ಅವರು ಹಿಂದುಳಿದ ವರ್ಗಕ್ಕೆ ರಿಸರ್ವೇಷನ್ ಕೊಟ್ಟಾಗ ಸೋಮಶೇಖರಪ್ಪ ಅಂತ ಹೇಳಿಬಿಟ್ಟು ವ್ಯಕ್ತಿ ಹೈಕೋರ್ಟ್ಗೆ ರಿಟ್ ಪಿಟಿಷನ್ ಹಾಕ್ತಾರೆ. ಹೈಕೋರ್ಟಲ್ಲಿ ಡಿವಿಜನ್ ಬೆಂಚ್ ಏನಿರುತ್ತೆ ಗೊತ್ತಾ? ವಿತ್ ದ ಚೀಫ್ ಜಸ್ಟಿಸ್ ದೇ ಕ್ಯಾನ್ ಬಿ ಕನ್ಸಿಡರ್ಡ್, ಮುಸ್ಲಿಮ್ಸ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಬ್ಯಾಕ್ವರ್ಡ್ ಕ್ಲಾಸಸ್, ಅವ್ರನ್ನ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಕನ್ಸಿಡರ್ ಮಾಡಬೇಕು ಅಂತ. ಅದು ಅಪೀಲ್ ಹೋಗ್ತಾರೆ ಜಸ್ಟಿಸ್ ಚಿನ್ನಪ್ಪರೆಡ್ಡಿ ಮುಂದೆ ಬರ್ತೀವಿ ಸುಪ್ರೀಂ ಕೋರ್ಟಲ್ಲಿ. ಸುಪ್ರೀಂ ಕೋರ್ಟಲ್ಲಿ ಚಿನ್ನಪ್ಪರೆಡ್ಡಿ ಏನು ಹೇಳ್ತಾರೆ ಗೊತ್ತಾ? ಅವರು ಧಾರ್ಮಿಕ ಅಲ್ಪಸಂಖ್ಯಾತರು ಅಂತ ಏಕೈಕ ಕಾರಣಕ್ಕೆ ಅವರನ್ನು ಹಿಂದುಳಿದ ವರ್ಗಗಳಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಗೊತ್ತಿಲ್ವಾ ನಿಮಗೆ? ನಿಮ್ಗೆ ಯಾರು ಎಜುಕೇಟ್ ಮಾಡೋರು ಇಲ್ವಾ ನಿಮಗೆ? ಅಡ್ವರ್ಟೈಸ್ಮೆಂಟ್ ಕೊಟ್ಟು ಜನಗಳನ್ನ ದಿಕ್ಕು ತಪ್ಪಿಸ್ತಾರಲ್ಲ ನಿಮ್ಮ ಎಲೆಕ್ಷನ್ಗೋಸ್ಕರ, ಈ ನೀಚತನಕ್ಕೆ ಇಳಿತಿರಲ್ಲ. ನಾನು ಏನಂತ ಹೇಳಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ನನಗೆ ನಿಮ್ಮ ಈ ಅಸಹ್ಯ ಆಗುತ್ತೆ ಇದನ್ನೆಲ್ಲ ನೋಡ್ತಾ ಇದ್ದಾರೆ. ಇಷ್ಟು ಸುಳ್ಳುಗಳನ್ನು ಹೇಳ್ತಾ ಇದ್ರಲ್ಲ ಅಂತೇಳ್ಬಿಟ್ಟು ಕಳೆದ ಇದರಲ್ಲಿ ಏನು ಮಾಡಿದ್ರಿ? ಕಳೆದ ನಿಮ್ಮ ಬಸವರಾಜ ಬೊಮ್ಮಾಯಿ ಸರ್ಕಾರ ಇದ್ದಾಗ ನೀವೇ ಮಾಧುಸ್ವಾಮಿ
ಇದರಲ್ಲಿ ಒಂದು ಇದನ್ನು ಮಾಡಿದ್ರಿ, ಒಂದು ಕಮಿಟಿ ಮಾಡಿದ್ರಿ. ಆ ಕಮಿಟಿ ಏನು ಹೇಳುತ್ತೆ, 89 ಜನ ಅಲೆಮಾರಿ ಆದಿವಾಸಿ ಸಮುದಾಯಗಳಿಗೆ ಸೇರಿಸಿ 1% ರಿಸರ್ವೇಷನ್ ಕೊಡಬೇಕು ಅಂತ ಹೇಳುತ್ತೆ. ಆಗ ನಿಮ್ಮ ಪ್ರಜ್ಞೆ ಎಲ್ಲೋಗಿತ್ತು ಬಡವ್ರ ಬಗ್ಗೆ ಮಾತಾಡೋಂಥವ್ರಿಗೆ? ಏನಾಗಿತ್ತು ಆಗ, ಯಾಕೆ ಮಾತಾಡಲಿಲ್ಲ ಆವಾಗ? ಅದು ಸದ್ಯಕ್ಕೆ ಇದರಲ್ಲಿ ಸುಪ್ರೀಂ ಕೋರ್ಟಲ್ಲಿ ಸ್ಟಕ್ ಡೌನ್ ಆಗಿರೋದ್ರಿಂದ ಇವತ್ತು ನಾವು ಆ ಸಮುದಾಯಗಳು ಉಳ್ಕೊಂಡಿದ್ದಾವೆ. ಈಗಾಗಲೇ ಅವರು ಸುಮಾರು ಕ್ಯಾಟಗರಿ 1ನಲ್ಲಿ 4% ತಗೊಳ್ತಾ ಇದ್ದಾರೆ, ಕ್ಯಾಟಗರಿ ಎಸ್ ಸಿನಲ್ಲಿ ಇದು 15% ತಗೊಳ್ತಾ ಇದ್ದಾರೆ, ಎಸ್ ಟಿನಲ್ಲಿ 3.5% ತಗೊಳ್ತಾ ಇದ್ದಾರೆ ಅಂತ ಅವ್ರನ್ನೆಲ್ಲ ಸೇರಿಸ್ಬಿಟ್ಟು 1% ರಿಸರ್ವೇಷನ್ ಅಂತ ಕೊಟ್ಟಿದ್ದೆ ಯಾರು? ಬಿ ಜೆ ಪಿ ಸರ್ಕಾರ ಅಲ್ವಾ? ಬಿ ಜೆ ಪಿ ಸರ್ಕಾರ ಅಂತ ನಿಮಗೆ ಪ್ರಜ್ಞೆ ಇಲ್ವಾ ನಿಮಗೆ? ಅದು ನಿಮ್ಗೆ ಅದನ್ನ ತಗೊಳಕ್ಕಾಗಲಿಲ್ವಾ ನಿಮ್ಗೆ? ಇದನ್ನೆಲ್ಲ ಕೂಡ ಇದೆಲ್ಲ ಡೀಟೇಲ್ಸ್ ತಗೊಂಡು ಮಾತಾಡೋಕ್ಕಾಗಲಿಲ್ವಾ? ಮುಸ್ಲಿಮರ ಇದನ್ನು ಮುಸ್ಲಿಮ್ಸ್ಗೆ ಹಂಚಿಬಿಡ್ತಾರಂತೆ. ವಾಟ್ ನಾನ್ ಸೆನ್ಸ್ ಯು ಆರ್ ಸ್ಪೀಕಿಂಗ್. ಬಾಬಾ ಸಾಹೇಬ್ರು ಹೇಳೋವಂಥದ್ದು ಏನಾದರೂ ನಿಮ್ಗೆ ಪ್ರಜ್ಞೆ ಏನಾದರೂ ಕೇಳಿಸ್ಕೊಂಡಿದ್ದಾರಾ? ಬಾಬಾ ಸಾಹೇಬ್ರು ಫೋಟೋ ಹಾಕ್ಕೊಂಡಿದ್ದೀರಾ? ಬಾಬಾ ಸಾಹೇಬ್ರು ಫೋಟೋ ಹಾಕ್ಕೊಂಡು ಸುಳ್ಳು ಹೇಳ್ತಿರಲ್ರಿ? ಬಾಬಾ ಸಾಹೇಬ್ರು ಭಾಳ ಕ್ಲಿಯರಾಗಿ ಹೇಳ್ತಾರೆ, ಇಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಕ್ಲಾಸ್, ನಾಟ್ ದ ಕ್ಯಾಸ್ಟ್ ಆರ್ ರಿಲಿಜಿಯನ್, ಬ್ಯಾಕ್ವರ್ಡ್ ಕ್ಲಾಸಸ್, ಡಿಪ್ರೆಸ್ಡ್ ಕ್ಲಾಸಸ್ ಅಂತ ಮಾತಾಡ್ತಾರೆ ಅವರು. ಅವರೆಂದೂ ಕೂಡ ಕ್ಯಾಸ್ಟ್ ಆ್ಯಂಡ್ ರಿಲಿಜನ್ ಅಂತ ಮಾತಾಡಲ್ಲ. ಯಾರು ಸಂವಿಧಾನದ ಅನುಚ್ಛೇದ 15(4) ಮತ್ತು 16(4) ಪ್ರಕಾರ ಯಾರು ಸಾಮಾಜಿಕವಾಗಿ ಹಿಂದುಳಿತಾರೋ, ಯಾರು ಶೈಕ್ಷಣಿಕವಾಗಿ ಹಿಂದುಳಿತಾರೋ, ದೇ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಬ್ಯಾಕ್ವರ್ಡ್ ಕ್ಲಾಸಸ್. ಅಲ್ಲಿ ರಿಲಿಜಿಯಸ್ ಮಿನಾರಿಟಿ ಅನ್ನೋ ಪ್ರಶ್ನೆ ಬರಲ್ಲ. ಇದು ನಿಮ್ಮ ತಲೆಗೆ ಹಾಕ್ಕೊಳ್ಳಿ, ಇದನ್ನು ಬರಲ್ಲ. ಅಡ್ವರ್ಟೈಸ್ಮೆಂಟ್ ಕೊಟ್ಟು ಎಲೆಕ್ಷನ್ ಓಟ್ಗೋಸ್ಕರ ಈ ಮಟ್ಟಕ್ಕೆ ಇಳಿತಿರಲ್ಲ, ಇಂಥ ನೀಚ ಮಟ್ಟಕ್ಕೆ ಇಳಿತಿರಲ್ಲ. ನಿಜವಾಗಲೂ ಭಾಳ ನೋವಿನಿಂದ ಮಾತುಗಳನ್ನು ಹೇಳಬೇಕಾಗಿದೆ. ಯಾಕಂದರೆ ಜನಗಳನ್ನು ದಿಕ್ಕು ತಪ್ಪಿಸುವಂಥ ಅವನು ಎಂದಿಗೂ ನಾಯಕ ಆಗಲಾರ. ಈ ರೀತಿ ಸುಳ್ಳುಗಳನ್ನು ಹೇಳಿದಂಥ ಹಿಟ್ಲರು ಏನಾದ ಅಂತ ನಿಮಗೆ ಇತಿಹಾಸ ಗೊತ್ತಿದೆ. ಇತಿಹಾಸದಲ್ಲಿ ಹಿಟ್ಲರ್ ಕತೆ ಓದಿ ನಿಮಗೆ ಅರ್ಥ ಆಗುತ್ತೆ. ನಿಮಗೆ ಹಿಟ್ಲರ್ ಅವನಿಗತಿ ಏನಾಯ್ತು ಕಡೆಯಲ್ಲಿ ಅಂತ ಹೇಳ್ಬಿಟ್ಟಿದೆ. ಈ ಸುಳ್ಳುಗಳೇ ಹೇಳುವಂಥ ಸ್ಥಿತಿ ಇಷ್ಟೇ ಆಗತ್ತೆ ಅಂತ ಹೇಳ್ತಾ ಇದ್ದೀನಿ. ಭಾಳ ಹಿಂದುಳಿದ ವರ್ಗಗಳು ಆಗಲಿ, ಎಸ್ ಸಿ ಎಸ್ ಟಿಗಳಾಗಲಿ, ಯಾವ ಕಾರಣಕ್ಕೂ ಯಾವ ಮಾಡಬಾರ್ದು. ಇವರು ಈ ಸುಳ್ಳುಗಳನ್ನು ನಿಮಗೆಲ್ಲರಿಗೂ ಅರ್ಥ ಮಾಡ್ಕೋಬೇಕು. ನೀವೆಲ್ಲರೂ ಕೂಡ ಖಂಡಿತ ಯಾವ ಒಂದೇ 1% ಮೀಸಲಾತಿಯನ್ನು ಕೂಡ ನಿಮ್ಮಿಂದ ಕಿತ್ಕೊಂಡು ಮುಸಲ್ಮಾನರಿಗೆ ಹಂಚಿಲ್ಲ. ನಾನೊಬ್ಬ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷನಾಗಿ ಭಾಳ ಇದ್ರ ಅಷ್ಟೋಷ್ಟು ತಿಳ್ಕೊಂಡು ಹೇಳ್ತಾ ಇದ್ದೀನಿ. ಕಾನೂನಿನ ವಿದ್ಯಾರ್ಥಿಯಾಗಿ, ಒಬ್ಬ ಸಂವಿಧಾನದ ವಿದ್ಯಾರ್ಥಿಯಾಗಿ, ಸಂವಿಧಾನದ ಮೂಲ ಆಶಯಗಳನ್ನು ತಿಳ್ಕೊಂಡಿದ್ದನ್ನು ಹೇಳ್ತಾ ಇದ್ದೀನಿ. ನಾನು ಸುಮ್ಮನೆ ಮೋದಿ ಮಾತಾಡ್ದಂಗೆ ಅಥವಾ ಇನ್ಯಾರೋ ಅಮಿತ್ ಶಾ ಮಾತಾಡ್ದಂಗೆ ಗಾಳಿಯಲ್ಲಿ ಮಾತಾಡ್ತಾ ಇಲ್ಲ. ನಾನು ವಿತ್ ಅಥೆಂಟಿಸಿಟಿ ಮಾತಾಡ್ತಾ ಇದ್ದೀನಿ. ನೀವು ಅರ್ಥ ಮಾಡ್ಕೊಳ್ಳಿ, ಎಲ್ಲೂ ಕೂಡ ಎಸ್ ಸಿ ಎಸ್ ಟಿಗಳು ಓ ಬಿ ಸಿಗಳು ದಿಕ್ಕು ತಪ್ಪಬೇಡಿ. ಇವ್ರ ಸುಳ್ಳುಗಳನ್ನು ನಂಬೇಡಿ. ಇವ್ರ ಅಡ್ವರ್ಟೈಸ್ಮೆಂಟ್ಗಳನ್ನು ಅರ್ದು ಬಿಸಾಕಿ. ಇದು ಯಾವುದನ್ನು ಕೂಡ ನಂಬ್ಕೊಂಡು ಹೋಗಬೇಡಿ. ಇದು ಯಾಕಂದರೆ ಇವತ್ತು ಸತ್ಯ ನಮಗೆ ಗೊತ್ತಾಗಬೇಕಾಗಿದೆ. ಇಡೀ ಸಾಮಾಜಿಕ ನ್ಯಾಯ ಕೊಟ್ಟಿದ್ದೆ ಕರ್ನಾಟಕ ರೀ, ಕರ್ನಾಟಕಕ್ಕೊಂದು ಇತಿಹಾಸ ಇದೆ. ಅದಕ್ಕೆ ಯಾಕೆ ನಿಮ್ಮ ಮಸಿ ಬೆಳಿಲಿಕ್ಕೆ ಪ್ರಯತ್ನ ಪಡ್ತೀರಾ? ನಿಮ್ಮ ಯೋಗ್ಯತೆ ನೀವು ಎಂದೂ ಅದನ್ನು ಮಾಡಲೇ ಇಲ್ಲ. ಥ್ರೂ ಔಟ್ ನೀವು ರಿಸರ್ವೇಷನ್ ವಿರೋಧಿಸ್ಕೊಂಡೇ ಬಂದ್ರಿ. ಮೊನ್ನೆ ತಾನೇ ಮೋಹನ್ ಭಾಗವತ್ ಹೇಳಿದ್ದಾರೆ, ಅಷ್ಟು ಬೇಗ ಆತರ ಪಡಬೇಡಿ, ನಿಧಾನವಾಗಿ ಮಾಡೋಣ ಅಂತ ಹೇಳಿದ್ದಾರೆ. ಅದರ ಅರ್ಥ ಏನು? ನಿಧಾನವಾಗಿ ನಿಮಗೆ ಆರ್ ಎಸ್ ಎಸ್ಗೆ 100 ವರ್ಷ ಆಗುತ್ತೆ ನೆಕ್ಸ್ಟ್ ಇಯರು, ಅಷ್ಟೊತ್ತಿಗೆ ಮಾಡೋದು ಅಂತಲ್ಲ. ಅಂದರೆ ಎಸ್ ಸಿ ಎಸ್ ಟಿ ಓ ಬಿ ಸಿಗೆ ರಿಸರ್ವೇಷನ್ ಕಿತ್ಕೊಳ್ಳೋಂಥ ಗ್ಯಾರಂಟಿ ಅಲ್ವಾ? ಕಿತ್ಕೊಳ್ಳೋ ಅಂಥವರು ಕೊಡ್ತೀವಿ ಅಂತ ಮಾತಾಡ್ತಿರಲ್ಲ, ಏನು ಹೇಳೋದು? ನಿಮ್ಮ ಪ್ರತಿ ನಡವಳಿಕೆನೂ ಏನಂತ ತೋರಿಸುತ್ತೆ, ನೀವು ಸಂವಿಧಾನ ವಿರೋಧಿಗಳು, ಅಂಬೇಡ್ಕರ್ ವಿರೋಧಿಗಳು ಮತ್ತು ಮೀಸಲಾತಿಯ ವಿರೋಧಿಗಳು ಅಂತ ಪ್ರೂವ್ ಆಗುತ್ತೆ. ನಿಮ್ಮ ಪ್ರತಿಯೊಂದು ನಡವಳಿಕೆ, ಪ್ರತಿಯೊಂದು ಸ್ಟೇಟ್ಮೆಂಟ್ ಪ್ರೂವ್ ಆಗ್ತಾ ಇದೆ. ಇನ್ನೆಷ್ಟು ಸುಳ್ಳುಗಳಲ್ಲಿ ಜನಗಳ ದಿಕ್ಕು ತಪ್ಪಿಸ್ಲೇಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಿ. ನಿಜಕ್ಕೂ ಇದು ಒಳ್ಳೆಯದಲ್ಲ, ಇದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ದೇಶಕ್ಕೆ ಒಳ್ಳೆಯದಲ್ಲ, ಎಲ್ಲ ಹಿಂದುಳಿದ ವರ್ಗಗಳಾಗಲಿ, ಮೈನಾರಿಟೀಸ್ ಆಗಲಿ. ಮೈನಾರಿಟೀಸ್ ಬರೀ ಮೈನಾರಿಟೀಸ್ ಅಂದರೆ ಬರೀ ಮುಸ್ಲಿಮ್ಸ್ ಅಲ್ಲ, ಬ್ಯಾಕ್ವರ್ಡ್ ಕ್ಲಾಸಸ್ಸಲ್ಲಿ ಕ್ರೈಸ್ತರಿದ್ದಾರೆ, ಜೈನರಿದ್ದಾರೆ, ಬೌದ್ಧರಿದ್ದಾರೆ, ಸಿಖ್ರಿದ್ದಾರೆ, ಅವರೆಲ್ಲರೂ ಕೂಡ ಮೈನಾರಿಟೀಸೇ. ಮೈನಾರಿಟೀಸ್ ಅಂದರೆ ಬರೀ ಮುಸ್ಲಿಮ್ಸ್ ನಿಮ್ಗೆ ಕಾಣಿಸ್ತಾ ಇದ್ದಿಲ್ಲ ನಿಮ್ಮ ಕಪ್ಪು ಕನ್ನಡಕಕ್ಕೆ, ಅದು ಬಿಟ್ಬಿಡಿ ಫಸ್ಟು. ಅಲ್ಲಿ ಎಲ್ಲ ಇವ್ರುಗಳಿಗೂ ಅಕಾಮಿಡೇಟ್ ಆಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಎಲ್ಲ ಹಿಂದುಳಿದ ವರ್ಗಗಳು ಮತ್ತು ಎಸ್ ಸಿ ಎಸ್ ಟಿಗಳು, ನಾನು ರಿಪೀಟೆಡಾಗಿ ಹೇಳ್ತಾ ಇದ್ದೀನಿ, ಯಾರೂ ದಿಕ್ಕು ತಪ್ಪಬೇಡಿ, ಇವ್ರ ಸುಳ್ಳುಗಳನ್ನು ನಂಬೇಡಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.